ಆತ್ಮೀಯ ಕೇಳುಗರೆ, ನಿಮಗೆ ಈಗಾಗಲೇ ಗೊತ್ತಾಗಿದೆ, ಇವತ್ತು ಆರ್ಕಿಟೆಕ್ಚರ್ ವಿಷಯವನ್ನು ಕುರಿತಂತೆ ಇದು ನೇರ ಫೋನಿನ ಕಾರ್ಯಕ್ರಮ. ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ನನ್ನೊಟ್ಟಿಗೆ ನಮ್ಮ ಸ್ಟುಡಿಯೋದಲ್ಲಿ ಆರ್ಕಿಟೆಕ್ಚರ್ ಸತೀಶ್ ನಡುವಿನ ಮನೆಯವರಿದ್ದಾರೆ. ಎಚ್ ಓ ಡಿ ಡಿಪಾರ್ಟ್ಮೆಂಟ್ ಆಫ್ ಆರ್ಕಿಟೆಕ್ಚರ್ ಜೊತೆಗೆ ಆರ್ಕಿಟೆಕ್ಚರ್ ರವೀಂದ್ರ ಬಿ ಜಮ್ಮನ್ಕಟ್ಟಿಯವರಿದ್ದಾರೆ. ಇಬ್ಬರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ ಸರ್. ನಮಸ್ಕಾರ. ನಮಸ್ಕಾರ. ನಾನು ಈಗಾಗಲೇ ಹೇಳಿದೆ, ಇವತ್ತಿನ ಈ ನೇರ ಫೋನಿನ ಕಾರ್ಯಕ್ರಮದಲ್ಲಿ ತಾವು ಈ ನಾಟ 2023 ಈ ಪರೀಕ್ಷೆಯನ್ನು ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡಬೇಕು, ಹಾಗೆಯೇ ತಮ್ಮ ಕಾಲೇಜಿನಲ್ಲಿ ಇರತಕ್ಕಂಥ ಸೌಲಭ್ಯಗಳು ಏನು, ಮತ್ತು ಈ ಒಂದು ವಿಷಯದಲ್ಲಿ ನಾವು ಎಂಜಿನಿಯರಿಂಗ್ ಪದವಿಯನ್ನು ಪಡ್ಕೊಂಡ್ರೆ ಮುಂದೆ ಏನೇನು ಅವಕಾಶಗಳಿದೆ ಅಂತೇಳಿ ದಯವಿಟ್ಟು ತಾವು ತಿಳಿಸ್ಕೊಡ್ಬೇಕು. ಸತೀಶ್ ನಡುವಿನ ಮನೆಯವರೇ, ಹೇಳಿ, ಈಗ ನಿಮ್ಮ ಕಾಲೇಜಿನಲ್ಲಿ ಈ ಆರ್ಕಿಟೆಕ್ಚರ್ಗೆ ಸಂಬಂಧಪಟ್ಟಂತೆ ಏನೇನು ಸೌಲಭ್ಯಗಳಿದೆ ಹಾಗೆ ಅಂತ. ನಮಸ್ಕಾರ ಎಲ್ಲರಿಗೂ. ಇದಕ್ಕೆ ಮೊದಲು ರೇಡಿಯೋ ಕೇಳುಗರಿಗೂ ಮತ್ತು ಈ ವರ್ಷ ಪಿ ಯು ಸಿ ಪಾಸ್ ಆದ ವಿದ್ಯಾರ್ಥಿಗಳಿಗೆ ನಾನು ಸತೀಶ್ ನಡುಮಿನಿ ಡಿಪಾರ್ಟ್ಮೆಂಟ್ ಎಚ್ ಓ ಡಿ ಡಿಪಾರ್ಟ್ಮೆಂಟ್ ಆಫ್ ಆರ್ಕಿಟೆಕ್ಚರ್ ವತಿಯಿಂದ ಶುಭ ಕೋರುತ್ತೇನೆ. ನನ್ನ ಜೊತೆಗೆ ಪ್ರೊಫೆಸರ್ ರವೀಂದ್ರ ಜಮ್ಮನ್ಕಟ್ಟಿ ಅವರು ಭಾಗವಹಿಸಿದ್ದಾರೆ. ನಮ್ಮ ಕಾಲೇಜಿನ ಬಗ್ಗೆ ಹೇಳಬೇಕಂದ್ರೆ, ನಮ್ಮ ಕಾಲೇಜು ಕೌನ್ಸಿಲ್ ಆಫ್ ಆರ್ಕಿಟೆಕ್ಚರ್ ನ್ಯೂ ದೆಹಲಿಯಿಂದ ರಿಜಿಸ್ಟರ್ ಆಗಿದ್ದು ಎ ಐ ಸಿ ಟಿಯಿಂದ ಮಾನ್ಯತೆ ಪಡೆದಿದೆ ಹಾಗೂ 1991 ಪ್ರಾರಂಭವಾಗಿದೆ. ಇದು ಈಗ 32 ವರ್ಷ ಪ್ರಾರಂಭವಾಗಿ. ಆಮೇಲೆ ಈ ವಾಸ್ತುಶಿಲ್ಪ ಶಿಕ್ಷಣ ಏನಿದೆ, ಇದು ಮಿಕ್ಸ್ ಆಫ್ ಕಲೆ ಮತ್ತು ವಿಜ್ಞಾನ, ಆರ್ಟ್ ಆ್ಯಂಡ್ ಟೆಕ್ನಾಲಜಿ. ಆರ್ಕಿಟೆಕ್ಚರ್ ಅಂದರೆ ಆರ್ಟ್ ದೆನ್ ಟೆಕ್ನಾಲಜಿ, ಇದು ಎರಡರ ಮಿಶ್ರಣನೇ ಏನಿದೆಲ್ಲ ಆರ್ಕಿಟೆಕ್ಚರ್ ಇದೆ. ಇತರ ಮೂಲ ಉದ್ದೇಶ ಹೇಳಬೇಕಂದ್ರೆ ಆರ್ಕಿಟೆಕ್ಚರ್ ಏನಿದೆಪ್ಪ ಅಂತಂದರೆ, ನಿಮಗೆಲ್ಲರಿಗೂ ಗೊತ್ತಿರಬೇಕು, ನಾವು ಶಿಲಾಯುಗದಿಂದ ಇಲ್ಲಿಯವರೆಗೂ ಏನು ಬಂದಿದ್ದೀವಿ, ನಾವನ್ನು ಪ್ರಯಾಣವನ್ನು ಮಾಡಿದ್ದೀವಿ ಶಿಲಾಯುಗದಿಂದ. ಶಿಲಾಯುಗದಲ್ಲಿ ನಾವು ಒಂದು ಗವಿಗಳಲ್ಲಿ ವಾಸ್ತಾ ಇದ್ದೀವಿ, ಈಗ ನಾವು ದೊಡ್ಡ ದೊಡ್ಡ ಬಿಲ್ಡಿಂಗಲ್ಲಿ ವಾಸ್ತಾ ಇದ್ದೀವಿ. ಅದು ಗಗನಚುಂಬಿ ಕಟ್ಟಡಗಳಿರ್ಬೋದು, ನೆಲ ಅಂತಸ್ತುಗಳಿರ್ಬೋದು, ಭೂಮಿಯ ಒಳಗಡೆ ಇರ್ಬೋದು, ಭೂಮಿಯ ಹೊರಗಡೆ ಇರ್ಬೋದು, ಈಗ ನಾವು ಗಾಳಿಯಲ್ಲಿ ಸದೇನು ಬಿಲ್ಡಿಂಗ್ಗಳನ್ನು ಮಾಡ್ತಾ ಇದ್ದೀವಿ. ಅಷ್ಟು ವಿಜ್ಞಾನವನ್ನು ಮುಂದುವರಲಿಕ್ಕೆ ಕಾರಣ ಏನಪ್ಪ ಅಂದರೆ ಅದು ಆರ್ಕಿಟೆಕ್ಚರ್ ಅಂತ ಹೇಳ್ಬೋದು. ಇದು ಒಂದು ಪ್ರಮುಖ ಬ್ರ್ಯಾಂಚ್ ಆಗಿದ್ದು, ಇದು ಆರ್ಕಿಟೆಕ್ಚರನ್ನು ನಾವು ಇಂಜಿನಿಯರಿಂಗ್ ಜೊತೆ ನಾವು ಇದನ್ನು ಕೊಡಿಸಲ್ಲ. ಇದಕ್ಕೆ ಏನಂತೀವಪ್ಪ ಅಂತಂದರೆ ಬಿ ಆರ್ಕ್ ಅಂತೀವಿ. ಬಿ ಇ ಅಂದರೆ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್, ಬಿ ಆರ್ಕ್ ಅಂದರೆ ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್. ಇದು ಸ್ವಲ್ಪ ಜನಕ್ಕೆ, ಭಾಳ ಜನಕ್ಕೆ ಗುರುತಿರಲ್ಲ, ಎಲ್ಲರೂ ಏನು ತಿಳ್ಕೊಂಡ್ಬಿಡ್ತಾರೆ ಬಿ ಇ ಬಿ ಅಂತಾರೆ. ಬಟ್ ನೀವು ನೋಡಿರ್ಬೋದು ಅಡ್ಮಿಷನ್ ಫಾರ್ಮ್ಯಾಟಲ್ಲಿ ನಿಮ್ಗೆ ಏನಿರ್ತೈತಿ, ಬಿ ಇ, ಬಿ ಆರ್ಕ್, ಬಿ ಡಿ ಎಸ್, ಎಮ್ ಡಿ ಎಸ್ ಅಂತ ಬರ್ತಿರ್ತಾರೆ. ಬಿ ಆರ್ಕ್ ಅಂದರೆ ಇದೆ, ದಟ್ ಈಸ್ ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್. ಆಮೇಲೆ ನಮ್ಮದು ಇದ್ರ ಬಗ್ಗೆ ಹೇಳಬೇಕಂದ್ರೆ, ಆರ್ಕಿಟೆಕ್ಚರ್ ಬಗ್ಗೆ ಹೇಳಬೇಕಂದ್ರೆ ಇದರಲ್ಲಿ ಬರ್ತಕ್ಕಂಥ ನಾವು ಕಟ್ಟಡ ನಕ್ಷೆಯನ್ನು ಹಾಕೋದು. ಕಟ್ಟಡ ನಕ್ಷೆಗಳನ್ನು ಹಾಕಲಿಕ್ಕೆ ಕಾರಣ ಏನಪ್ಪ ಅಂದರೆ, ನೀವೊಂದು ಯಾವುದೇ ಒಂದು ಮನೆ ಮಾಡಿರಿ ಅಥವಾ ಯಾವುದೇ ಒಂದು ಕಟ್ಟಡ ಕಟ್ಟಿರಿ, ನೀವು ಅದರಲ್ಲಿ ತಪ್ಪು ಮಾಡಿದರೆ ಅದನ್ನು ನೀವು ಒಡಿಬೇಕಾಗತ್ತೆ. ಒಡೆದ್ರೆ ನಿಮಗೆ 1 ರೂಪಾಯಿ, 2 ರೂಪಾಯಿ, 1,000, 2,000 ಲಾಸ್ ಆಗಲ್ಲ, ನಿಮ್ಗೆ ಕೋಟ್ಯಾನುಗಟ್ಟಲೆ ಲಾಸ್ ಆಗುತ್ತೆ. ನೀವು ಮನೆ ಹೆಂಗಿರಬೇಕಪ್ಪ ಅಂದರೆ ಹವಾಗುಣಕ್ಕೆ ಅನುಕೂಲವಾಗಿ, ಅವರ ಕಲ್ಚರ್ ಸಂಸ್ಕೃತಿಗೆ ಅನುಕೂಲವಾಗಿ, ಅವರ ಆರ್ಥಿಕ ಅನುಕೂಲವಾಗಿ, ಅವರ ಸಾಮಾಜಿಕತೆ, ಅವರ ಸಮಾಜಕ್ಕೆ ಅನುಕೂಲವಾಗಿ, ಇದು ಎಲ್ಲವನ್ನ ಕೂಡಿದ್ದೇ ಏನಪ್ಪ ಅಂದರೆ ಆರ್ಕಿಟೆಕ್ಚರ್. ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಅಂತೀವಿ. ಯಾವುದೇ ಒಂದು ದೇಶ ಮುಂದುವರೆದಿದೆ ಅಂತ ಹೇಳಲಿಕ್ಕೆ ಮೇನ್ ಇದ್ದಿದ್ದೇ ಇನ್ಫ್ರಾಸ್ಟ್ರಕ್ಚರ್, ಟೆಕ್ನಾಲಜಿ. ಆ ಕಟ್ಟಡವನ್ನು ಯಾವ ದೇಶದಲ್ಲಿ ಹೆಚ್ಚಿಗೆ ಇನ್ಫ್ರಾಸ್ಟ್ರಕ್ಚರ್ ಇದೆ ಅದು ಡೆವಲಪ್ಡ್ ಕಂಟ್ರಿ ಅಂತೀವಿ. ಸೊ ಆ ವಿಷಯದಲ್ಲಿ ನಾನು ಈ ವಾಸ್ತುಶಿಲ್ಪ ಒಂದು ಮುಖ್ಯವಾದಂಥ ಕಲೆ ಮತ್ತು ಉದ್ಯೋಗ ಅಂತ ಹೇಳಬಯಸ್ತೇನೆ ಸರ್. ರವೀಂದ್ರ ಬಿ ಜಮ್ಮನ್ಕಟ್ಟಿಯವರು, ಅವರು ಏನು ಹೇಳಲಿಕ್ಕೆ ಬಯಸ್ತಿದ್ದಾರೆ, ಏನು ಹೇಳಿ ಸರ್? ಸರ್, ಮೊಟ್ಟ ಮೊದಲಿಗೆ ನಾನು ಹೇಳಬೇಕು ಬಯಸ್ತಿರೋದು, ಎಲ್ಲರಿಗೂ ಒಂದು ಕ್ವಶನ್ ಇರುತ್ತೆ, ಆರ್ಕಿಟೆಕ್ಚರ್ ಓದೋದ್ರಿಂದ ಭವಿಷ್ಯದಲ್ಲಿ ಹೇಗೆ ಅನುಕೂಲವಾಗುತ್ತೆ? ಸೊ ಆರ್ಕಿಟೆಕ್ಚರ್ ಡಿಗ್ರಿ ಪೂರ್ಣಗೊಳಿಸಿದ ನಂತರ ಅದರ ಸರ್ಕಾರಿ ರಾಷ್ಟ್ರೀಯ ಸಂಸ್ಥೆಯಾದ ಕೌನ್ಸಿಲ್ ಆಫ್ ಆರ್ಕಿಟೆಕ್ಚರ್ನಲ್ಲಿ ರಿಜಿಸ್ಟರ್ ಮಾಡಿ ಅಥವಾ ನೋಂದಾಯಿಸಿಕೊಂಡು ಮುಂದೆ ಸರ್ಕಾರಿ, ಅರೆ ಸರ್ಕಾರಿ, ಆಮೇಲೆ ನಿಮಗೆ ಖಾಸಗಿಯಲ್ಲಿ ಐ ಟಿ, ವಸ್ತು ವಿನ್ಯಾಸ ಅಂದರೆ ಪ್ರೊಡಕ್ಟ್ ಡಿಸೈನು, ಒಳಾಂಗಣ ವಿನ್ಯಾಸ, ಇಂಟೀರಿಯರ್ ಡಿಸೈನು, ಕನ್ಸರ್ವೇಷನು, ಲ್ಯಾಂಡ್ಸ್ಕೇಪು, ಪತ್ರಿಕೋದ್ಯಮ, ಬೋಧನೆ ಮೀನ್ಸ್ ಲೆಕ್ಚರ್ ಆಗ್ಬೋದು, ಸಂಶೋಧನೆ ಮಾಡ್ಬೋದು,
ಆ ಕಡೆಸಲ್ಲಿ ಉದ್ಯೋಗಗಳವಕಾಶ ಪಡೆದಿರ್ತಾರೆ. ಅಷ್ಟೇ ಅಲ್ಲದೆ ಈಗ ಮುಂದಿರುತ್ತ ರಾಷ್ಟ್ರಗಳ ಮುಂಚೂಣಿಯಲ್ಲಿರುವ ಭಾರತದಲ್ಲಿ ಆಧುನಿಕ ಕಟ್ಟಡಗಳು, ವಿಮಾನ ನಿಲ್ದಾಣಗಳು, ಬುಲೆಟ್ ಟ್ರೈನ್ಗಳು, ಹೊಸದಾಗಿ ವಿನ್ಯಾಸಗೊಳ್ಳುತ್ತಿರುವ ನಗರಗಳು, ಸ್ಮಾರ್ಟ್ ಸಿಟಿ, ಹೀಗೆ ಹತ್ತು ಹಲವಾರು ಕ್ಷೇತ್ರಗಳಲ್ಲಿ ನಿರ್ಮಾಣದಲ್ಲಿ ಪ್ರಗತಿ ಕಾರ್ಯದಲ್ಲಿ ಸರ್ಕಾರಕ್ಕೆ ನಾವು ಕೈಜೋಡಿಸಬಹುದು. ಇದರಲ್ಲಿ ನಮ್ಮ ಕೊಡುಗೆ ಅಪಾರ. ಆ ಕಡೆ ಡಿಗ್ರಿ ಮುಗಿದ್ರೆ ಇದರಲ್ಲಿ ವಿಪುಲ ಉದ್ಯೋಗ ಅವಕಾಶಗಳಿದೆ ಅಂತ ಹೇಳಬಯಸ್ತೇನೆ ಸರ್ ನನಗೆ. ಓಕೆ, ಇನ್ನು ಈ ನಾಟಾ ಎಕ್ಸಾಮ್ 2023 ಇದ್ರ ಬಗ್ಗೆ ಒಂದ್ ಸ್ವಲ್ಪ ಹೆಚ್ಚಿನ ಮಾಹಿತಿ ಬೇಕಾಗಿದೆ ನಮಗೆ ಕೇಳಿದ್ರಿ. ಸತೀಶ್ ಅವರು ಹೇಳ್ಬೋದಾ? ರೈಟ್ ಸರ್, ನಾಟಾ ಬಗ್ಗೆ ನಾನು ಸ್ವಲ್ಪ ಸವಿಸ್ತಾರವಾಗಿ ಹೇಳಬಯಸ್ತೀನಿ. ಎದಕ್ಕಪ್ಪ ಅಂತಂದ್ರೆ ನಾಟಾ ಬಗ್ಗೆ ಬಹಳ ಜನ ವಿದ್ಯಾರ್ಥಿಗಳಿಗೆ ಆಮೇಲೆ ಶಿಕ್ಷಣ ಇವರಿಗೆ ಗೊತ್ತಿಲ್ಲ. ಶಿಕ್ಷಕರಿಗೂ ಅಂತೂ ಮಾಹಿತಿ ಸ್ವಲ್ಪ ಕಮ್ಮಿ ಇದೆ, ವಿದ್ಯಾಲಯಗಳಿಗೂ ಇದರ ಮಾಹಿತಿ ಕಮ್ಮಿ ಇದೆ. ಅದಕ್ಕೆ ಪಿ ಯು ಸಿ ಸೈನ್ಸ್ ಅಲ್ಲಿ ಅವರು ಹೆಚ್ಚಿಗೆ ಕಾನ್ಸಂಟ್ರೇಷನ್ ಅದಕ್ಕೆ ಸಿಇಟಿಗೆ ಮಾಡಿದ್ದಾರೆ, ನೀಟ್ಗೆ ಮಾಡಿದ್ದಾರೆ. ಎಷ್ಟೋ ಜನ ಬಂದು ಆಮೇಲೆ ನನಗೆ ಸಿಇಟಿ ಎಲ್ಲ ಮುಗಿದ ನಂತರ ನನಗೆ ಆರ್ಕಿಟೆಕ್ಚರ್ಗೆ ಬರ್ತಾರೆ, ಅವರು ನಾಟಾ ಆಗಿದೆ ಅಂತಂದ್ರೆ ಏನ್ ಸರ್ ನಾಟಾ ಅಂದ್ರೆ ಏನು ಅಂತ ಕೇಳ್ತಾರೆ. ಸೊ ಫಸ್ಟ್ ನಾನು ಅದ್ರ ಸಂಬಂಧೆ ನಾಟಾದ ಬಗ್ಗೆ ಸ್ವಲ್ಪ ನಿಮ್ಗೆ ಹೆಚ್ಚಿಗೆ ಮಾಹಿತಿ ಕೊಡ್ತೀನಿ. ನಾಟಾ ಅಂದ್ರೆ ಇದು ನ್ಯಾಷನಲ್ ಅಪ್ಟಿಟ್ಯೂಡ್ ಟೆಸ್ಟ್ ಇನ್ ಆರ್ಕಿಟೆಕ್ಚರ್ ಅಂದ್ರೆ ಇದೊಂದು ನಿಮ್ಮ ಪರೀಕ್ಷೆ ಪ್ರವೇಶವನ್ನ ನೀವು ಪಡಿಬೇಕಂದ್ರೆ, ಆರ್ಕಿಟೆಕ್ಟ್ ಆಗ್ಬೇಕಂದ್ರೆ ಇದು ಒಂದು ಫಸ್ಟ್ ನಿಮ್ದು ಪರೀಕ್ಷೆನ ಪಾಸ್ ಆದ್ರೆ ನೀವು ಕ್ವಾಲಿಫೈ ಆದಂಗೆ, ಇದು ಕ್ವಾಲಿಫೈಡ್ ಟೆಸ್ಟ್ ಇದ್ದಂಗೆ. ಇದನ್ನ ನೀವು ಪಾಸ್ ಆದ್ರಪ್ಪ ಅಂತಂದ್ರೆ ಯು ಆರ್ ಕ್ವಾಲಿಫೈಡ್ ಟು ಬಿಕಮ್ ಅನ್ ಆರ್ಕಿಟೆಕ್ಟ್ ಅಂದಂಗೆ. ಇದು ಮೊನ್ನೆದ್ದು. ಇದರ ಬಗ್ಗೆ ನಿಮಗೆ ಹೆಚ್ಚಿಗೆ ಇನ್ನೊಂದು ಸ್ವಲ್ಪ ಮಾಹಿತಿ ಕೊಡ್ಬೇಕಪ್ಪ ಅಂತಂದ್ರೆ ಇದರಲ್ಲಿ ಏನೇನು ಇರುತ್ತೆ, ಇದನ್ನ ಹೇಗೆ ಪಾಸ್ ಆಗಬೇಕು ಅನ್ನೋದ್ ಬಗ್ಗೆ ಹೇಳ್ಬೇಕಂದ್ರೆ, ಫಸ್ಟ್ ನಾಟಾದ ಬಗ್ಗೆ ನಿಮಗೆ ಇಲ್ಲಿ ಮೂರು ಸೆಂಟರ್ಸ್ ಇದೆ ಇಲ್ಲಿ ನಾಟಾದ್ದು. ಒಂದು ಹುಬ್ಬಳ್ಳಿ, ಒಂದು ಬೆಳಗಾಂ, ಒಂದು ಗುಲ್ಬರ್ಗ. ಇದು ನಾಟಾನ ನಡೆಸ್ತಾ ಇರೋದು www.coa.in. ಆಮೇಲೆ ಇನ್ನೊಂದು www.nata.in. ಈ ಎರಡು ವೆಬ್ಸೈಟ್ಗಳಿಗೆ ಹೋಗಿ ನೀವು ರಿಜಿಸ್ಟರ್ಡ್ ಮಾಡಿಸಿದ ನಂತರ ನಿಮಗೆ ಇದಕ್ಕೆ ಮುಂದಗಡೆ ಅಂದ್ರೆ ಎಕ್ಸಾಮ್ ಬರೀಲಿಕ್ಕೆ ನಿಮಗೆ ಅವಕಾಶ ಸಿಗುತ್ತದೆ. ಇದು ನಿಮಗೆ ಎಲ್ಲೂ ನಿಮಗೆ ಫಾರ್ಮ್ ಗೆರು ಕಾಲೇಜಲ್ಲೇ ಯಾವುದು ಕೊಡಲ್ಲ. ಇದು ಕಾಲೇಜಿಂದ ಫಾರ್ಮ್ ಸಿಗುತ್ತೆ, ಅದು ಏನಿಲ್ಲ. ಇದು ಯು ಹ್ಯಾವ್ ಟು ಗೆಟ್ ರಿಜಿಸ್ಟರ್ಡ್ ಥ್ರೂ ದ ಆನ್ಲೈನ್, ಅದು ಕೌನ್ಸಿಲ್ ಥ್ರೂ. ಸೊ ಇದ್ರ ಬಗ್ಗೆ ನಾನು ನಿಮಗೆ ಹೇಳ್ಬೇಕಪ್ಪ ಅಂದ್ರೆ ಇದು ಬೇಸಿಕ್ ಆಗಿ ಈ ವರ್ಷದಲ್ಲಿ ನಿಮಗೆ ಮೂರು ಚಾನ್ಸ್ ಇರುತ್ತೆ ನಾಟಾ ಪಾಸ್ ಆಗಲಿಕ್ಕೆ. ಮೂರು ಚಾನ್ಸ್ ಅಲ್ಲಿ ನಿಮಗೆ ಒಂದು ಚಾನ್ಸ್ ಅಲ್ಲಿ ಪಾಸ್ ಆದ್ರೆ ನೀವು ಎರಡು ಎಕ್ಸಾಮ್ ಬರೆಯೋ ಅವಶ್ಯಕತೆ ಇಲ್ಲ. ಒಂದು ಚಾನ್ಸ್ ಅಲ್ಲಿ ನೀವು ಫೇಲ್ ಆದ್ರೆಪ್ಪ ಅಂದ್ರೆ ಇನ್ನೆರಡು ಚಾನ್ಸ್ ಇರ್ತೈತಿ, ಅದನ್ನಲ್ಲಿ ನೀವು ಉಪಯೋಗ ತಗೋಬಹುದು. ನೀವು ಕೊನೆಯ ಚಾನ್ಸ್ ಅಲ್ಲಿ ಪಾಸ್ ಆದ್ರೂ ನೀವು ಪಾಸ್ ಅಂತ ಕನ್ಸಿಡರ್ ಆಗುತ್ತೆ. ಇದಕ್ಕೆ ಒಟ್ಟು 200 ಮಾರ್ಕ್ಸ್ ಗಳಿರುತ್ತೆ ಸರ್, ಇದರಲ್ಲಿ ಒಟ್ಟು 200 ಮಾರ್ಕ್ಸ್ ಗಳು ಇದರಲ್ಲಿರುತ್ತೆ. ಆ 200 ಮಾರ್ಕ್ಸ್ ಅಲ್ಲಿ ಯಾವುದೇ ತರಹದ ನೆಗೆಟಿವ್ ಮಾರ್ಕಿಂಗ್ ಇಲ್ಲ. ವಿದ್ಯಾರ್ಥಿಗಳು ಏನ್ ಗಾಬರಿ ಪಡಬೇಕಾಗಿಲ್ಲ, ನಿಮ್ ಮಾರ್ಕ್ಸ್ ನಾವು ಕಮ್ಮಿ ಬೀಳ್ತೈತಿ, ಫಾಸ್ ಆಗ್ತಿಲ್ಲ. ಆಮೇಲೆ ಇದ್ರಂತೂ ಅಷ್ಟು ಮತ್ತೆ ಹೆದರುವಂತದ್ದು ಬಹಳ ಡಿಫಿಕಲ್ಟ್ ಇರಲ್ಲ. ಯಾಕಂದ್ರೆ ಅವರೇ ಕಲ್ತಂತ ಸಬ್ಜೆಕ್ಟ್ಗಳದ್ದೇ ಇರ್ತದೆ. ಅವ್ರೇನ್ ಫಿಸಿಕ್ಸ್ ಮ್ಯಾಥಮೆಟಿಕ್ಸ್ ಕಲ್ತಿರ್ತಾರೆ ಬೇಸಿಕ್ ಪಿ ಯು ಸಿ ಅಲ್ಲಿ, ಅದೇ ಇರುತ್ತೆ. ಆಮೇಲೆ ಸ್ವಲ್ಪ ಅದರಲ್ಲಿ ಅದ್ರ ಜೊತೆ ಏನಿರುತ್ತೆ, ಸ್ವಲ್ಪ ಜನರಲ್ ನಾಲೆಜ್ ಇರುತ್ತೆ. ಆಮೇಲೆ ಸ್ವಲ್ಪ ಆರ್ಕಿಟೆಕ್ಚರ್ ಅವೇರ್ನೆಸ್. ಆರ್ಕಿಟೆಕ್ಚರ್ ಅವೇರ್ನೆಸ್ ಅಂದ್ರೆ ನಿಮ್ಗೆ ಹೇಳ್ಬೋದು, ಅವನೀಗ ಸ್ವಲ್ಪ ಗೋಲ್ ಗುಂಬಜ್ ತೋರಿಸ್ತಾರೆ, ಇದು ಬಿಲ್ಡಿಂಗ್ ಎಲ್ಲಿದೆ ಅಂತ ಕೇಳ್ತಾರೆ, ಅಥವಾ ತಾಜ್ ಮಹಲ್ ತೋರಿಸ್ತಾರೆ, ಇದು ಬಿಲ್ಡಿಂಗ್ ಎಲ್ಲಿದೆ ಅಂತ ಹೇಳ್ತಾರೆ. ಒಂದ್ ಕಡೆ ಹಾಕ್ತಾರೆ ದೆಲ್ಲಿ, ಭೂಫಾಲ್, ಕರ್ನಾಟಕ ಅಂತ ಹಾಕ್ತಾರೆ. ನಿಮ್ಗೆ ಯಾವ್ದು ಟಿಕ್ ಮಾಡ್ಬೇಕು, ಅದು ಸ್ವಲ್ಪ ಆರ್ಕಿಟೆಕ್ಚರ್ ಒಂದು ಸ್ಮಾಲ್ ಟೆಸ್ಟ್ ಇರುತ್ತೆ. ಆಪಲ್ ಟವರ್ ತೋರಿಸ್ಬೋದು, ದೊಡ್ಡ ದೊಡ್ಡ ಬಿಲ್ಡಿಂಗ್ ತೋರಿಸ್ತಾರೆ. ಆಮೇಲೆ ಎರಡನೇದೇನಪ್ಪ ಅಂತಂದ್ರೆ ಅಸ್ಥೆಟಿಕ್ ಸೆನ್ಸಿಟಿವ್ ಅಂತಂದ್ರೆ, ಅಂದ್ರೆ ಒಬ್ಬ ಆರ್ಕಿಟೆಕ್ಟ್ಗೆ ಮೇನ್ ಇರತಕ್ಕಂತ ಒಂದು ಗುಣ ಅಂದ್ರೆ ಇಮ್ಯಾಜಿನೇಷನ್, ಕ್ರಿಯೇಟಿವಿಟಿ. ಹೌ ನಾವು ಇಂಜಿನಿಯರಿಂಗ್ ದಿಂದ ಹೇಗೆ ಸ್ವಲ್ಪ ಬೇರೆ ಇದೀವಿ ಅಂತ ನಾವು ಹೇಳ್ಬೇಕಪ್ಪ ಅಂದ್ರೆ, ಒಬ್ಬ ಆರ್ಕಿಟೆಕ್ಟ್ಗೆ ಮೇನ್ ಇರತಕ್ಕಂಥದ್ದು ಇಮ್ಯಾಜಿನೇಷನ್ ಇದೆ, ಅವನ ಒಂದು ಕಲೆ ಅಂತ ಕನ್ಸಿಡರ್ ಮಾಡ್ತೀವಿ ಇದನ್ನ. ಈ ಕಲೆಯಲ್ಲಿ ಹೆಂಗಿರ್ಬೇಕಪ್ಪ ಅಂತಂದ್ರೆ, ಈಗ ಕಲರ್ ಬಗ್ಗೆ ಆಗ್ಬೋದು, ಒಂದು ಫಾರ್ಮ್ ಬಗ್ಗೆ ಆಗ್ಬೋದು, ಅದ್ರ ಬಗ್ಗೆ ಅವ್ಗೆ ತಿಳುವಳಿಕೆ ಇರಬೇಕು. ಒಂದು ಮನೆ ಅಂದ್ರೆ ಬರೀ ಎಲ್ಲರೂ ಮನೆ ಕಟ್ತಾರೆ, ಸಿಮೆಂಟ್, ಸ್ಯಾಂಡ್, ಉಸುಕು, ಕಲ್ಲು, ಮಣ್ಣು ಎಲ್ಲರೂ ಮನೆ ಕಟ್ತಾರೆ. ಬಟ್ ಆರ್ಕಿಟೆಕ್ಟ್ ಕಟ್ಟಿದ್ದು ಹೇಗೆ ಬೇರೆ ಇರ್ತೈತೆ? ಒಬ್ಬ ಗೌಂಡಿನೂ ಕಟ್ತಾನೆ, ಬೇರೆಯವರು ಕಟ್ತಾರೆ. ಸರ್ ನಿಮ್ದು ಹೆಂಗ್ ಬೇರೆ? ಅದೇ ಆರ್ಕಿಟೆಕ್ಟ್ ಅಂದ್ರೆ ಅವರು ಮನೆಯನ ಜೊತೆ ಮಾತಾಡ್ತಾರೆ. ಸರ್ ಒಂದು ಕರೆ ಇದೆ ತಗೊಳ್ಳ. ಓಕೆ ಸರ್, ಹಲೋ. ಹಲೋ, ಹೇಳಿ, ಯಾರು ಮಾತಾಡೋದು? ಬಿಜಾಪುರದಿಂದ. ತಮ್ಮ ಹೆಸರು? ಗೌರಗ್ಬಾಬು ಸರ್. ಹೇಳಿ, ನಿಮ್ ಪ್ರಶ್ನೆ ಏನು ಕೇಳಿ. ನನ್ನ ಪ್ರಶ್ನೆ ಏನಿತ್ತು ಸರ್, ಇದೆ ಭವಿಷ್ಯಕ್ಕ ಇದೆ ಆರ್ಕಿಟೆಕ್ ಏನ್ ಫಾಯ್ದೆ ಆಗ್ಬರತ್ತಾರ? ಮತ್ತ ಮಗಳಕ್ಕ ಏನ ಫ್ಯೂಚರ್ ಐತಿ ಇಲ್ಲ ಆರ್ಕಿಟೆಕ್ಟ್ ಮಂಡ್ಮೇಲೆ?
ಒಂದು ಒಳ್ಳೆಯ ಪೋಷಕ ಕೇಳಿದ್ರು ಅವರು. ಯಾಕೆಂದ್ರೆ ಅವರ ಮಗಳ ಬಗ್ಗೆ ಅವರು ಕಾಳಜಿ ವಹಿಸಿದ್ದಾರೆ. ಸೊ ಮಗಳಂದ್ರೆ ಹೆಣ್ಮಕ್ಳು ಇದಕ್ಕೆ ಜಾಯಿನ್ ಆಗಬಹುದೇನು ಅಂತ ಒಂದು ಕ್ವಶನ್ ಕೇಳಿದ್ದಾರೆ. ಇದ್ರ ಬಗ್ಗೆ ನಾನು ನಿಮಗೆ ಒಂದು ವಿಷಯ ಹೇಳ್ಬೇಕಂದ್ರೆ, ಇದು ಹುಡುಗರಾಗ್ಲಿ ಹುಡುಗಿಯರಿಗಾಗ್ಲಿ ಹೇಳಿ ಮಾಡಿಸಿದಂತ ಕೋರ್ಸ್. ಯಾಕಪ್ಪ ಅಂತಂದ್ರೆ, ಈಗಿನ ಕಾಲದಲ್ಲಿ ಹುಡುಗಿಯರು ಮ್ಯಾಕ್ಸಿಮಮ್ ಬರ್ತಾ ಇದ್ದಾರೆ ಈ ಕೋರ್ಸ್ಗೆ. ಯಾಕೆ ಮ್ಯಾಕ್ಸಿಮಮ್ ಬರ್ತಾ ಇದ್ದಾರೆ ಅಂತ ನೀವು ಕೇಳಬಹುದು ಸರ್. ಇದರಲ್ಲಿ ನಿಮಗೆ, ನೀವು ನಿಮ್ ಆಫೀಸ್ನಲ್ಲೇ ಕುಂತು ನೀವು ನಿಮ್ಮ ಉದ್ಯೋಗವನ್ನ ಮಾಡ್ಕೋಬಹುದು. ನೀವು ಮನೆಯಲ್ಲಿ ಕುಂತು ಮಾಡಿ, ನೀವು ಆಫೀಸಲ್ಲಿ ಜಾಯಿನ್ ಆಗಿ ಅಥವಾ ಫ್ರೀಲ್ಯಾನ್ಸ್ ಮಾಡಿ ಸರ್, ಬೇರೆ ಒಂದು ಕಂಪನಿ ಜೊತೆ ನೀವು ಫ್ರೀಲ್ಯಾನ್ಸ್ ಮಾಡಿ. ಆಮೇಲೆ ಇದಕ್ಕೆ ಸೈಟ್ಗೆ ಹೋಗೋದು ಕಮ್ಮಿ ಇರುತ್ತೆ ಸರ್. ಯು ಆರ್ ನಾಟ್ ಸಪೋಸ್ ಟು ಗೋಯಿಂಗ್ ಟು ಸೈಟ್. ನೀವು ಎಲ್ಲಿ ಸೈಟ್ಗೆ ಹೋಗ್ತಾ ಇಲ್ಲ, ನೀವು ಇಲ್ಲೇ ವರ್ಕ್ ಮಾಡಿ ಮೇಲ್ ಥ್ರೂ ನಿಮ್ಮ ಡ್ರಾಯಿಂಗ್ಸ್ ಹಾಕ್ಬಿಟ್ರೆ ದುಬೈಯಲ್ಲಿ ಸ್ವಿಟ್ಜರ್ಲ್ಯಾಂಡ್ ಇಲ್ಲಿ ಕುಂತು ಇಲ್ಲಿ ಬಿಲ್ಡಿಂಗ್ ಮಾಡಬಹುದು. ಈಗ ಅಂದ್ರೆ ನಂಗೆ ಅನ್ಸುತ್ತೆ ಆಲ್ ದಿ 365 ಡೇಸ್ ವರ್ಕ್ ಫ್ರಮ್ ಹೋಮ್ ಓನ್ಲಿ. ಓಕೆ ಸರ್, ನೀವು ಆತರ ನೀವು ತಿಳ್ಕೊಂಡ್ರೆ, ಆಲ್ರೆಡಿ ನನಗೆ ಮೆನಿ ಸ್ಟೂಡೆಂಟ್ಸ್, ನಮ್ಮ ಸ್ಟೂಡೆಂಟ್ಸ್ ಏನಿದ್ದಾರೆ ಅವ್ರು ಇದೇ ತರ ವರ್ಕ್ ಮಾಡ್ತಾ ಇದಾರೆ ಸರ್. ಯಾಕಪ್ಪ ಅಂತಂದ್ರೆ, ಸಮ್ ಟೈಮ್ಸ್ ದೇ ವಿಲ್ ಬಿ ಕ್ಯಾರಿಂಗ್ ದ ಬೇಬಿ, ಸಮ್ ಮೆ ನಾಟ್ ಬಿ ಹ್ಯಾವಿಂಗ್ ಟು ಗೋ ಔಟ್, ಅವ್ರು ಹೊರಗಡೆ ಹೋಗ್ಲಿಕ್ಕೆ ಪಾಸಿಬಲ್ ಇರ್ಬೇಕಿಲ್ಲ. ಆ ಟೈಮ್ದಾಗ ಅವರು ಅದು ವರ್ಕ್ ಫ್ರಮ್ ಹೋಮ್ ಇದೆಲ್ಲ, ಅದಕ್ಕೆ ನಾವು ಫ್ರೀಲ್ಯಾನ್ಸ್ ಅಂತೀವಿ ನಮ್ಮ ಲ್ಯಾಂಗ್ವೇಜ್. ಅವರು ತಮ್ಮ ಮನೆಯಲ್ಲೇ ಕುಂತು ಡ್ರಾಯಿಂಗ್ಸ್ ಮಾಡಿ ಬೇರೆ ಬೇರೆ ಕಂಪನಿಗಳಿಗೆ ಕೊಡ್ತಾರೆ, ಅವರೆಲ್ಲೂ ಬೇರೆ ಕಡೆ ಹೋಗಲ್ಲ. ಸೊ ಅವ್ರದ್ದು ಆಫೀಸ್ ಇದ್ದಂಗೆ ಅದು. ಅವರು ನಮ್ ಕಡೆ ನಿಮ್ ಕಡೆ ಅಂದ್ರೆ ಒನ್ಲಿ ಒನ್ ಕಂಪನಿ ಹೇಳ್ತೀರಿ, ನಾವು ಟಾಟಾ TCS ಅಲ್ಲಿ ಇದ್ದೀನಿ, ಕಾಂಕ್ನಿಜೆಂಟ್ ಅಲ್ಲಿ ಇದ್ದೀನಿ ಅಥವಾ ವಿಪ್ರೋದಲ್ಲಿ ಇದ್ದೀನಿ, ಇಲ್ಲಿ ಹಿಂಗಲ್ಲ. ನೀವು ಮಲ್ಟಿಪಲ್ ಕಂಪನಿಯಲ್ಲಿ ಜಾಯಿನ್ ಆಗಬಹುದು, ದೊಡ್ಡ ದೊಡ್ಡ ಅವಕಾಶಗಳಿದೆ. ಸರಿ, ಇನ್ನೊಂದು ಕರೆ ತಕೊಳ್ಳೋಣ. ಓಕೆ ಸರ್. ಹಲೋ, ಹಲೋ ಹೇಳಿ ಹೇಳಿ, ಯಾರು ಮಾತಾಡೋದು? ಭವಾನಿ ಪಾಟೀಲ್. ಹೇಳಿಮ್ಮ, ನಿಮ್ ಪ್ರಶ್ನೆ ಏನು? ಆರ್ಕಿಟೆಕ್ಚರ್ ಒಂದು ಎಕ್ಸಿಬಿಷನ್ ಬೇಕಾಗಿತ್ತು ಸರ್, ಅದ್ರ ಬಗ್ಗೆ ನಮಗೇನು ಐಡಿಯಾ ಇದ್ದಿದ್ದಿಲ್ಲ, ಕೇಳಬೇಕಾಗಿತ್ತು. ಹೇಳಿ ಅಂತ. ಓಕೆ ಮೇಡಮ್, ತಾವು ನಾಟ ಎಕ್ಸಾಮ್ ಅನ್ನ ಕೂತಿದ್ದೀರಾ ಮೇಡಮ್? ಅವ್ರ ನಿಮ್ಮ ಮಗಳು ನಾಟ ಎಕ್ಸಾಮ್ ಕೂತಿಲ್ಲ ಅಂದ್ರೆ, ಈಗ ನಿಮಗೆ ಒಂದು ಕೊನೆಯ ಅವಕಾಶ ಇದೆ ಮೇಡಮ್ ಈಗ ಕೂಡ್ಲಿಕ್ಕೆ. ನೀವು ನಾಳೆ ನಮ್ಮ BLD ಆರ್ಕಿಟೆಕ್ಚರ್ ಡಿಪಾರ್ಟ್ಮೆಂಟ್ ಬಂದ್ರೆ, ಬಿಎಲ್ಡಿ ಇಂಜಿನಿಯರಿಂಗ್ ಕಾಲೇಜ್ ಆರ್ಕಿಟೆಕ್ಚರ್ ಡಿಪಾರ್ಟ್ಮೆಂಟ್ ಬಂದ್ರೆ, ನಾನು ನಿಮಗೆ ಅದರದೆಲ್ಲ ಮಾಹಿತಿಯನ್ನು ಕೊಡ್ತೀನಿ. ಆಮೇಲೆ ನಿಮಗೆ ಅದನ್ನ ರಿಜಿಸ್ಟರ್ ಮಾಡಿಸ್ಲಿಕ್ಕೆ ಇದೇ ತಿಂಗಳ 27ನೇ ತಾರೀಕು ಲಾಸ್ಟ್ ಡೇಟ್ ಮೇಡಮ್. ಇನ್ನೇ ನಿಮಗೆ ಒಂದು 4-5 ದಿವಸ ಟೈಮ್ ಇದೆ. ಸೊ ನೀವು ನಾಳೆ ಬಂದು ನೀವು ರಿಜಿಸ್ಟರ್ ಮಾಡಿಸಿ ಮೇಡಮ್. ಮುಂದಿನ ತಿಂಗಳಲ್ಲಿ ನಿಮಗೆ ಒಂದು ಎಕ್ಸಾಮ್ ಇದೆ ರೀ, ಆ ಎಕ್ಸಾಮ್ಗೆ ನಿಮ್ಗೆ ಹೆಂಗ ತಯಾರಿ ಮಾಡಬೇಕು ಅನ್ನೋದು ನಾವು ನಿಮ್ಗೆ ಎಲ್ಲ ಮಾಹಿತಿಯನ್ನು ಕೊಡ್ತೀವಿ ಮೇಡಮ್. ಸೊ ಅದು ಎಕ್ಸಾಮ್ ಪಾಸ್ ಆಗ್ಬಿಟ್ರೆ, ಸೊ ಅವರು ಎಲಿಜಿಬಲ್ ಇದ್ದಾರೆ, ಆರ್ಕಿಟೆಕ್ಚರ್ ಆಗ್ಲಿಕ್ಕೆ ಎಲಿಜಿಬಲ್, ಆರ್ಕಿಟೆಕ್ಟ್ ಆಗ್ಲಿಕ್ಕೆ ಎಲಿಜಿಬಲ್ ಇದ್ದಾರೆ. ರವೀಂದ್ರ ಅವರು ಏನು ಹೇಳ್ತಿದ್ದಾರೆ ಸರ್? ನಾಟಾ ಎಕ್ಸಾಮ್ ಕಟ್ಟಲಿಕ್ಕೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ ಸರ್, ಅದಕ್ಕೊಂದು ಕ್ರೈಟೀರಿಯಾ. PUC ಸೆಕೆಂಡ್ ಇಯರ್ ಪಾಸ್ ಆಗಿರಬೇಕು, ಮ್ಯಾಥ್ಸ್ ಕಂಪಲ್ ಸಬ್ಜೆಕ್ಟ್, ಫಿಸಿಕ್ಸ್ ಇರಬೇಕು, ಮಿನಿಮಮ್ 45% ಫಾರ್ ಜನರಲ್ ಕ್ಯಾಟಗರಿಗೆ 40% ಇದೆ ಸರ್. ಆಮೇಲೆ 200 ಮಾರ್ಕ್ಸ್ ಎಕ್ಸಾಮ್ ಇರುತ್ತೆ, 125 ಕ್ವಶನ್ ಇರುತ್ತೆ ಸರ್ ಟೋಟಲಿ. ಸೊ ಈ ಎಕ್ಸಾಮ್ ಕ್ರೈಟೀರಿಯಾ ಫುಲ್ಫಿಲ್ ಆದ್ರೆ ಅವ್ರು ನಾಟಕ ಕಟ್ಟಬಹುದು. ಇದೇ ತಿಂಗಳು 27ನೇ ತಾರೀಕು ಕೊನೆ ದಿನಾಂಕ ಇದೆ ನೋಂದಾಯಿಸುವುದಕ್ಕೆ. ವೆಬ್ಸೈಟ್ ಇದೆ ಸರ್, ವೆಬ್ಸೈಟ್ ಇಂದ ಮಾಡಬಹುದು ಅಥವಾ ಡಿಪಾರ್ಟ್ಮೆಂಟ್ಗೆ ಬಂದ್ರೆ ಅದಕ್ಕೆ ಮಾಹಿತಿ ಕೊಡ್ತೀವಿ ನಾವು, ನಮ್ಮ ಕಡೆಯಿಂದ ಮಾಹಿತಿ ಕೊಡಬಹುದು. ನೆಕ್ಸ್ಟ್ ಮಂತ್ ಎಕ್ಸಾಮ್ ಇದೆ, ಅದಕ್ಕೆ ಈ 3-4 ದಿನದಲ್ಲೇ ಅವ್ರು ಎಕ್ಸಾಮ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು. ಮಾಡಿದ್ರೆ ಇವರಿಗೆ ಅವಕಾಶ ಇದೆ, ಇದು ಕೊನೆ ಅವಕಾಶ ಸರ್. ಇಲ್ಲ ಅಂದ್ರೆ ಮುಂದಿನ ವರ್ಷ ಬರಬೇಕು ಮತ್ತೆ. ಕೊನೆ 3-4 ದಿವಸ ಕಳ್ಕೊಂಡ್ಬಿಟ್ರೆ ವರ್ಷ ಕಾಯ್ಬೇಕು ಸರ್. ಈಗ ಅಂದ್ರೆ ಟೈಮ್ ಇಲ್ಲ. ನಾನು ಹೇಳೋದು, ಯಾರೋ ಶ್ರೋತೃ ಕೇಳ್ತಿದಾರಲ್ಲ, ಅವ್ರಿಗೆ ಉಪಯೋಗ ಆಗ್ಲಿ ಅಂತ. ಯಾಕಂದ್ರೆ 3-4 ದಿನದಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೇಬೇಕು ಅವರು, ಅದನ್ನ ಹೇಳಬಯಸ್ತಿದ್ದೆ ನಾನು. ಖಂಡಿತ ಖಂಡಿತ. ಕೇಳಿದ್ರೆ ನಿಮ್ಗೆ ಮತ್ತೊಂದ್ ಸರಿ ನಾನು ದೂರವಾಣಿ ಸಂಖ್ಯೆನ ನೆನಪಿಸ್ತಾ ಇದ್ದೀನಿ, 270-340-0 ಇದೊಂದು ದೂರವಾಣಿ ಸಂಖ್ಯೆ, ಹಾಗೆ ಇನ್ನೊಂದು 270-350 ಇದು ಇನ್ನೊಂದು ದೂರವಾಣಿ ಸಂಖ್ಯೆ. ನಿಮ್ಗೆ ಈಗಾಗಲೇ ಗೊತ್ತಿದೆ ನಮ್ಮ ವಿಜಯಪುರದ STD ಕೋಡ್ ಸಂಖ್ಯೆ 08-352. ಈಗ ಇನ್ನೊಂದು ಕರೆ ಇದೆ ತಕೊಳ್ಳೋಣ. ಹಲೋ 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 ಹೇಳಿ, ಯಾರು ಮಾತಾಡೋದು? ಸರ್, ವಿಜಯಪುರ ನಗರದಿಂದ ಗುಂಡು ಹಳಕಟ್ಟಿ ಅಂತ ಮಾತಾಡುದು. ಹಳಕಟ್ಟಿ ಹೇಳಿ, ನಿಮ್ ಪ್ರಶ್ನೆ ಹೇಳಿ. ಸರ್, ಈಗ ನನ್ನ ಮಗ 5 ವರ್ಷ ಅಂತ ಇದ್ದಾನೆ ಸರ್. ಅದು ಆರ್ಕಿಟೆಕ್ಟ್ ಕ್ವಾಲಿಫಿಕೇಶನ್ ಏನ್ ಬೇಕು ಸರ್, ಮುಂದೆ ಏನೋ ಕಲಿಬೇಕು ಸರ್ ಅಂತ ಮುಂದೆ. ಓಕೆ ಸರ್, ಈಗಾಗಲೇ ಹೇಳಿದ್ರು ಮತ್ತೆ ಇನ್ನೊಂದ್ಸರಿ ಹೇಳ. ಓಕೆ, ನಿಮ್ ಪ್ರಶ್ನೆಗೆ ಉತ್ತರ ಹೇಳ್ತಾ ಇದ್ದಾರೆ ಈಗ. ಓಕೆ ಗುಂಡು ಅವರೆ, ನಿಮ್ಮ ಮಗನಿಗೆ ನೀವು 10th ಇದ್ದೀರಾ? 10th ಮುಗಿದಿದ್ದಾನೆ ಸರ್ ಇವರು? ಈ ವರ್ಷ ಸರ್. ಈ ವರ್ಷ ಮುಂದಿನ ಸಾರಿ ಅವರಿಗೆ PU ಸೈನ್ಸ್ ಅಲ್ಲಿ ಕೊಡಿಸ್ಬೇಕು ಸರ್, ಮ್ಯಾಥಮೆಟಿಕ್ಸ್ ಕಂಪಲ್ಸರಿ ಇರಬೇಕು, ಫಿಸಿಕ್ಸ್ ಇರಬೇಕು ಸರ್. ಆಮೇಲೆ ಈ ಮೀನ್ ವೈಲು ಫಸ್ಟ್ ಇಯರ್ ಇದ್ದಾಗೆ ಸೆಕೆಂಡ್ ಇಯರ್ ಇದ್ದಾಗೆ ಅವರಿಗೆ ನಾಟಕ ಕೋಚಿಂಗ್ ಅಂತ ಕೊಡಬಹುದು. ಆನ್ಲೈನ್ ಅಲ್ಲಿ ಸಿಗುತ್ತಾ ಸಿಕ್ಕಾಪಟ್ಟೆ ನಿಮಗೆ. ಆನ್ಲೈನ್ ಅಲ್ಲಿ DQ ಲ್ಯಾಬ್ ಇದೆ, ಬೇರೆ ಬೇರೆ ವೆಬ್ಸೈಟ್ಸ್ ಇದಾವೆ. ಇಲ್ಲ ಅಂದ್ರೆ ನೀವು ಕಾಲೇಜಿಗೆ ಬಂದ್ರೆ ನಿಮಗೆ ಕಾಲೇಜಲ್ಲಿ ಇನ್ಫಾರ್ಮೇಶನ್ ಶೇರ್ ಮಾಡ್ತೇವೆ ನಾವು. ಅದನ್ನ ಪ್ರಿಪರೇಷನ್ ಮಾಡ್ಕೊಂತೆ PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಮಾಡ್ಕೊಂತೆ ನಾಟಾನ ಅವರು ಕೋಚಿಂಗ್ ತಗೋಬಹುದು. ಅದಾದ್ಮೇಲೆ ನಾಟಾ ಎಕ್ಸಾಮ್ ಅಟೆಂಡ್ ಆಗಬೇಕಾಗುತ್ತೆ, ಅವಾಗ ಅವ್ರು ಕ್ವಾಲಿಫೈ ಆಗ್ತಾರೆ ಈ ಕೋರ್ಸ್ಗೆ.
ಅಂದ್ರೆ ಮುಖ್ಯವಾಗಿ ನೀವು ತಿಳ್ಕೊಬೇಕಾಗಿದೆ ಇಷ್ಟೇ ಸರ್, ಸಿಇಟಿ ಮತ್ತು ನೀಟ್ ಅಂತ ಹೆಂಗೆ ಎಕ್ಸಾಮ್ ಇದೆ, ಮೆಡಿಕಲ್ಗೆ ನೀಟ್ ಇದೆ, ಸಿಇಟಿ ಹೆಂಗೆ ಇಂಜಿನಿಯರಿಂಗ್ ಇದೆ, ನಾಟಾ ಅಂತ ಹಂಗ ಆರ್ಕಿಟೆಕ್ಚರ್ ಇದೆ ಸರ್. ಅದನ್ನ ಕನ್ಫ್ಯೂಷನ್ ಮಾಡ್ಕೋತಾರೆ ಜನ. ಆದ್ರೂ ಜನಕ್ಕೆ ಏನ್ ಮಾಡ್ಬಿಡ್ತಾರೆ, ನಾಟಾ ಅಂದ ಬಗ್ಗೆ ಗುರ್ತಿರಲ್ಲ, ನಾ ಸಿಇಟಿ ಪಾಸ್ ಆಗಿದ್ದೀನಿ ಸರ್, ನಾನು ಆರ್ಕಿಟೆಕ್ಟ್ ಆಗ್ಬೋದೇನ ಅಂತ ಕೇಳ್ತಾರೆ. ಅದು ನಿಮಗೆ ಸಾಧ್ಯ ಇಲ್ಲ ಸರ್. ನೀವು ನಾಟಾ ಪಾಸ್ ಆದ್ರೆ ಅಷ್ಟೇ ನಿಮಗೆ ಅದನ್ನ ಆರ್ಕಿಟೆಕ್ಚರ್ ಆಗ್ಲಿಕ್ಕೆ, ಅಂದ್ರೆ ಆರ್ಕಿಟೆಕ್ಟ್ ಕೋರ್ಸ್ಗೆ ನೀವು ಜಾಯ್ನ್ ಆಗ್ಲಿಕ್ಕೆ ಅರ್ಹರಾಗಿರ್ತೀರಿ ಸರ್. ಅಂದ್ರೆ ಟೋಟಲಿ ಇದು ನಮ್ಮ ಆರ್ಕಿಟೆಕ್ಚರ್ ವಿಭಾಗ ಏನಿದೆ ಎಂಟೈರ್ಲಿ ಬೇರೆನೇ ವಿಭಾಗ ಅಂತ ಸರ್, ಬಿಹಾರ್ ಕನ್ಸರ್ ಬಿಹಾರ್ ಸರ್, ಇಟ್ ಇಸ್ ಇಟ್ಸ್ ನೋನ್ ಆಸ್ ಎ ಬಿಹಾರ್ ಕನ್ಸರ್ ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್ ಅಂತೀವಿ. ಸೊ ಇದನ್ನ ಇಂಜಿನಿಯರಿಂಗ್ ಅಲ್ಲಿ ನಿಮಗೆ ಬರೋದೂ ಇಲ್ಲ ಸರ್, ಇಟ್ ಇಟ್ ಡೋಂಟ್ ಕಮ್ ಅಂಡರ್ ಇಂಜಿನಿಯರಿಂಗ್. ಬಟ್ ಆಲ್ ದ ಬ್ರಾಂಚಸ್ ಮೋಸ್ಟ್ ಆಫ್ ದ ಟೈಮ್ ಅದಕ್ಕೆ ನಾವು ಸ್ಕೂಲ್ ಆಫ್ ಆರ್ಕಿಟೆಕ್ಚರ್ ಅಂತೀವಿ ಸರ್. ಒಂದೊಂದ್ ಸತಿ ನಾವು ಇಂಜಿನಿಯರಿಂಗ್ ಕಾಲೇಜ್ ಬಿಟ್ಟು ಬೇರೆ ಕ್ಯಾಂಪಸ್ ಅಲ್ಲೂ ಇರ್ತೈತಿ ಇದೊಂದೇ. ಈಗ ನಾವು ವಿ ಆರ್ ಶೇರಿಂಗ್ ವಿತ್ ಇಂಜಿನಿಯರಿಂಗ್ ನಮ್ಮಿದೆ. ಇನ್ನೊಂದು ಕರೆ ಇದೆ ಸರ್. ಓಕೆ ಸರ್, ಹಲೋ ಸರ್, ನಮಸ್ಕಾರ. ನಮಸ್ತೆ, ಯಾರು ಮಾತಾಡೋದು? ಸರ್, ನಾನು ವಿಜಯ ಅಂತ ಮಾತಾಡೋದು. ಹೇಳಿ, ತಮ್ಮ ಪ್ರಶ್ನೆ ಏನು ಸರ್? ಜಸ್ಟ್ ನಾನು ಕೇಳ್ತಾ ಇದ್ದೆ, ಅವ್ರು ಹೇಳಿದ್ರು ಆರ್ಕಿಟೆಕ್ಚರ್ ಬಿಲ್ಡಿಂಗ್ ಕಟ್ತಾರೆ ಅದೆಲ್ಲ ಅಂತ. ಸಿವಿಲ್ ಇಂಜಿನಿಯರ್ ಬಿಲ್ಡಿಂಗ್ಸ್ ಎಲ್ಲ ಕಟ್ತಾರೆ, ಸೊ ಡಿಫ್ರೆನ್ಸ್ ಏನು ಸಿವಿಲ್ ಇಂಜಿನಿಯರ್ ಮತ್ತೆ ಆರ್ಕಿಟೆಕ್ಟ್? ಬಹಳ ಒಳ್ಳೆ ಪ್ರಶ್ನೆ ಅಂತ ಅನ್ಸುತ್ತೆ ಸರ್. ತಾವೇನ್ ಹೇಳ್ತೀರಿ? ಒಳ್ಳೆ ಪ್ರಶ್ನೆ. ಅದಕ್ಕಪ್ಪ ಅಂತಂದ್ರೆ ಅವ್ರು ಹೇಳ್ತಕ್ಕಂಥದ್ದು ಸಿವಿಲ್ ಇಂಜಿನಿಯರ್ ಮತ್ತು ಆರ್ಕಿಟೆಕ್ಚರ್ ಗೆ ಏನ್ ಡಿಫ್ರೆನ್ಸ್ ಇದೆ ಮತ್ತೆ ಅದಕ್ಕೆ ಯಾಕೆ ಬೇರೆ ಇದೆ ಅಂತ. ಬೇಸಿಕಲಿ ಸರ್ ಹೆಂಗಿರುತ್ತೆ, ಆರ್ಕಿಟೆಕ್ಚರ್ ರಿವಾಲ್ವ್ ಆಗೋದು ಮೂರ್ ಪಾಯಿಂಟ್ ಇಂದ ನಮ್ಮಲ್ಲಿ. ಒಂದು ಯುಟಿಲಿಟಿ, ಸ್ಟ್ರೆಂತ್, ದೆನ್ ಬ್ಯೂಟಿ, ಅಸ್ಥೆಟಿಕ್ಸ್. ಯುಟಿಲಿಟಿ ಅಂದ್ರೆ ಫಂಕ್ಷನ್ ಅಲ್ಲಿ, ಯಾವುದೇ ಒಂದು ಬಿಲ್ಡಿಂಗ್ ನೀವು ಯಾವ್ದು ಫಂಕ್ಷನ್ ಮಾಡ್ತೀರಾ, ವಿಮಾನ ಏರ್ಪೋರ್ಟ್ ಮಾಡ್ತಿದ್ರೆ ಅದಕ್ಕೊಂದು ಏರ್ಪೋರ್ಟ್ ಇದೆ. ಈಗ ನೀವು ಇದು ಆಕಾಶವಾಣಿ ಇದೆ, ಅದಕ್ಕೊಂದು ಫಂಕ್ಷನ್ ಇದೆ, ಆಕಾಶವನ್ನು ಏರ್ ಮಾಡಕ್ಕೆ. ಹಂಗೆ ಬಸ್ ಸ್ಟ್ಯಾಂಡ್ ಒಂದು ಫಂಕ್ಷನ್ ಇದೆ, ಒಂದು ಫಂಕ್ಷನ್. ಎರಡನೇದು ಸ್ಟೆಬಿಲಿಟಿ, ಇದು ನಾವು ಏನ್ ಬೇಕಾದ್ರೂ ಕಟ್ಬೋದು, ಅದು ಮಳೆ ಗಾಳಿ ಬಿರುಗಾಳಿಗೆ ಎಲ್ಲ ನಿಲ್ಬೇಕು. ಇಲ್ಲಕಂದ್ರೆ ಕಟ್ಟಿದೆ ಅದು ಬಿತ್ತಪ್ಪ ಅಂತಂದ್ರೆ ಅದು ಏನು ಉಪಯೋಗಿಲ್ಲ, ಅದು ಸ್ಟೆಬಿಲಿಟಿ. ಮೂರನೇದು ಬ್ಯೂಟಿ, ಇದೆಲ್ಲ ಕಟ್ಟಿರ್ಬೋದು ಅದು ಚೆನ್ನಾಗಿ ಕಾಣಲಿಲ್ಲ, ಎದಕ್ಕೂ ಉಪಯೋಗ ಒಂಥರ ಗೋಡೌನ್ ಟೈಪ್ ಕಾಣ್ತಿತ್ತಪ್ಪ ಅಂತಂದ್ರೆ ಅದು ಉಪಯೋಗಿಲ್ಲ. ಸೊ ಅಲ್ಟಿಮೇಟ್ಲಿ ಬ್ಯೂಟಿ. ಸೊ ಇಲ್ಲಿ ನಾವು ಇದ್ರದ್ದು ಇಂಪಾರ್ಟೆನ್ಸ್, ಈ ಮೂರು ಪಾಯಿಂಟ್ ಅಲ್ಲಿ ನಾವು ಎರಡು ಪಾಯಿಂಟ್ ಅನ್ನ ನಾವು ಮೀಟ್ ಮಾಡ್ತೀವಿ ಸರ್. ಯಾವುದು ಒಂದು ಬ್ಯೂಟಿ ಮತ್ತು ಒಂದು ಫಂಕ್ಷನ್, ಇದನ್ನ ನಾವು ಮಾಡ್ತೀವಿ. ಇದನ್ನ ಸ್ಟೆಬಿಲಿಟಿ ಅಂತ ಏನಿದೆ ಅಲ್ಲ ಸರ್, ಬಿಲ್ಡಿಂಗ್ ಅನ್ನ ನೀವು ಮಳೆ ಗಾಳಿಗೆ ಮತ್ತು ಅರ್ಥಕ್ವೇಕ್ಗೆ, ಭೂಕಂಪಕ್ಕೆ, ಸುನಾಮಿಗೆ ತಡಿಲಾರದೆ ನಿಲ್ಲಿಸಬೇಕಾದಂತ ಒಂದು ಜವಾಬ್ದಾರಿ ಇದೆಲ್ಲ, ಅದು ಸಿವಿಲ್ ಇಂಜಿನಿಯರ್ ಕಡೆ ಹೋಗುತ್ತೆ. ಅವರು ಅದನ್ನ ಬಿಲ್ಡಿಂಗ್ ಅನ್ನ ತಲಾಂತರ ವರ್ಷಗಳ ಒಳಗೆ ಹಾಗೆ ನಿಲ್ಬೇಕು. ಈಗ ನೀವು ಗೋಲ್ ಗುಂಬಜ್ ನೋಡಿದ್ರೆ ಅದು 400-500 ವರ್ಷದಿಂದ ಇದೆ, ಒಳ್ಳೆ ಆರ್ಕಿಟೆಕ್ಚರ್. ನಾವು ಆರ್ಕಿಟೆಕ್ಚರ್ ಗೆ ಎಷ್ಟು ನಾನು ಅಪ್ರಿಶಿಯೇಟ್ ಮಾಡ್ತೇನೆ, ಅಷ್ಟೇ ಅಪ್ರಿಶಿಯೇಟ್ ನ ಇಂಜಿನಿಯರ್ಗೂ ಮಾಡ್ತೀನಿ. ಅದಕ್ಕಪ್ಪ ಅಂದ್ರೆ ಅದು ಇಲ್ಲಿ ತನಕ ನಿಂತಿದೆ, ಅದಕ್ಕಪ್ಪ ಅದನ್ನ ನಿಲ್ಬೇಕಪ್ಪ ಅಂದ್ರೆ ಅದರೊಳಗೆ ಇಂಜಿನಿಯರಿಂಗ್ ಒಂದೊಂದು ಕಲೆ ಇದೆ. ಅದನ್ನ ಆ ರೀತಿಯಿಂದ ನಾನು ನೋಡಿದಾಗ ಅದು ಒಳ್ಳೆಯ ಒಂದು ಆರ್ಕಿಟೆಕ್ಚರ್ ಇಸ್ ಡೀಲ್ಸ್ ವಿತ್ ಬ್ಯೂಟಿ ಅಂಡ್ ಫಂಕ್ಷನ್. ಇನ್ನೊಂದು ಮಾತಾಡಕ್ ಬಯಸ್ತೀನಿ ಸರ್ ನಾನು, ಪ್ರತಿಯೊಂದು ಬಿಲ್ಡಿಂಗ್ ಅದರದೇ ಆದ ಒಂದು ಐಡೆಂಟಿಫಿಕೇಶನ್ ಇರುತ್ತೆ ಸರ್. ಸ್ಕೂಲ್ ಬಿಲ್ಡಿಂಗ್ ಸ್ಕೂಲ್ ತರನೇ ಕಾಣಬೇಕು. ಸೊ ಐಡೆಂಟಿಫಿಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್ ಪ್ರತಿಯೊಂದು ಬಿಲ್ಡಿಂಗ್ ಗೆ. ಮನೆ ಸ್ಕೂಲ್ ತರ ಕಾಣಬಾರ್ದು, ಸ್ಕೂಲ್ ಮನೆ ತರ ಕಾಣಬಾರ್ದು. ಸೊ ಅದು ಇಂಪಾರ್ಟೆಂಟ್. ಅದಕ್ಕೆ ಅಸ್ಥೆಟಿಕ್ ಅಲ್ಲಿ ಫಸಾಡ್ ಹೇಳಬೇಕು, ಅದನ್ನ ಹೇಳ ಬಯಸ್ತಿರೋದು ನಮಗೆ. ಸರ್, ಈಗ ನಮ್ಮ ಬಿಎಲ್ಡಿ ಕಾಲೇಜಿಗೆ ಸಂಬಂಧಪಟ್ಟಂತೆ ನಾವು ಮಾತಾಡೋದಾದ್ರೆ, ಏನೇನ್ ವಿಶೇಷತೆಗಳಿದೆ ಇದು ಆರ್ಕಿಟೆಕ್ಚರ್ ಸಂಬಂಧಪಟ್ಟಂತೆ? ಓಕೆ ಸರ್, ಇದು ನಾನು ನಿಮಗೆ ಹೇಳಿದಾಗ ಇದು 32 ವರ್ಷ ಹಿಂದೆ 1991 ಪ್ರಾರಂಭವಾಗಿದೆ. ಆಮೇಲೆ ಇದರಲ್ಲಿ ಯಾವುದೇ ಒಬ್ಬ ಪಾಲಕರಾಗ್ಲಿ ಅಥವಾ ವಿದ್ಯಾರ್ಥಿಗಳಾಗ್ಲಿ ತಮ್ಮ ಭವಿಷ್ಯಕ್ಕೋಸ್ಕರ ಆ ಒಂದು ಕೋರ್ಸ್ ಅನ್ನು ಮಾಡ್ತಾರೆ. ಆ ಭವಿಷ್ಯವನ್ನ ರೂಪಿಸಿಕೊಳ್ಳೋದಕ್ಕೆ ಅವ್ರದೇ ಆದಂತ ಕೊಡುಗೆ ಎಷ್ಟಿದೆ ಅದರದ್ದು 100 ಪಟ್ಟು ಹೆಚ್ಚಿಗೆ ಶಿಕ್ಷಕರದು ಕೊಡುಗೆ ಇರುತ್ತೆ. ಅದಕ್ಕಂತಂದ್ರೆ ಜಾಯಿನ್ ಆಗ್ಬೋದು ಅವರು, ಯಾವುದೇ ಒಂದು ದುಡ್ಡು ಕೊಟ್ಟು ಯಾವುದೇ ಒಂದು ಕೋರ್ಸ್ಗೆ ಜಾಯ್ನ್ ಆಗ್ಬೋದು. ಬಟ್ ಅದಕ್ಕೆ ಕರೆಕ್ಟ್ ಆಗಿ ಟ್ರ್ಯಾಕ್ ಹಾಕಬೇಕಾಗಿದ್ದು ವಿದ್ಯಾಸಂಸ್ಥೆ. ಆ ವಿದ್ಯಾಸಂಸ್ಥೆ ನಮ್ಮಲ್ಲಿ ಇದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಫಸ್ಟ್ ನಮ್ಮಲ್ಲಿ ಬರ್ತಕ್ಕಂತ ಕಾಲೇಜಿನ ಒಂದು ನುರಿತ ಶಿಕ್ಷಕರಿಂದ ಇರ್ಬೋದು, ಆಮೇಲೆ ಒಂದು ಆರ್ಟ್ ಸ್ಟೇಟ್ ಆಫ್ ಆರ್ಟ್ ಟೆಕ್ನಾಲಜಿ ಬಿಲ್ಡಿಂಗ್ ಇರ್ಬೋದು. ಒಂದು ನಿಮಿಷ, ಒಂದು ಕರೆ ಬರ್ತಾ ಇದೆ. ಹಲೋ, 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 ಹಲೋ ಸರ್. ಹೇಳಿಮ್ಮ, ನಿಮ್ ಪ್ರಶ್ನೆ ಏನು ಹೇಳಿ? ಅದು ಎಕ್ಸಾಮ್ ಇದು ಕೇಳಿಸ್ತಾ. ಎಕ್ಸಾಮ್? ತಮ್ಮ ಹೆಸರೇನು? ಎಕ್ಸಾಮ್ ಬಗ್ಗೆ ಕೇಳಿಸ್ತಾರ? ಅದು ಬಿಎಡಿ ಕಾಲೇಜ್. ಹೌದೌದು, ನಿಮ್ಮ ಹೆಸರೇನು ಹೇಳಿ? ರಕ್ಷಿತ್ ಅವರೇ ಹೇಳ್ತಾರೆ ಪ್ರಶ್ನೆ. ರಕ್ಷಿತ್ ಅವರೇ,
ನೀವು ನಾಳೆ ಬಿ ಎಲ್ ಡಿ ಇಂಜಿನಿಯರಿಂಗ್ ಕಾಲೇಜಿಗೆ ಬಂದ್ರೆ ನಿಮ್ಗೆ ಸವಿಸ್ತಾರವಾಗಿ ನಾನು ಅದನ್ನ ಹೇಳ್ತೀನಿ. ಯಾಕಪ್ಪ ಅಂದ್ರೆ ನಮ್ಗೆ ಸಮಯದ ಅಭಾವ ಇರೋದ್ರಿಂದ ಎಲ್ಲ ಪ್ರಶ್ನೆಗಳಿಗೆ ನಾನು ನಿಮ್ಗೆ ವಿಸ್ತಾರವಾಗಿ ಹೇಳಕ್ಕಾಗಲ್ಲ. ನೀವು ನಾಳೆ ಡಿಪಾರ್ಟ್ಮೆಂಟ್ ಆಫ್ ಆರ್ಕಿಟೆಕ್ಚರ್ ಬಂದೆ ಸತೀಶ್ ನೋಡಿಮಣಿ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಅಂತ ಕೇಳಿದ್ರೆ ಅಥವಾ ನನ್ನ ನಂಬರ್ ಅನ್ನ ನೀವು ಪ್ಲೀಸ್ ನೋಟ್ ಡೌನ್ ಮಾಡ್ಕೋರಿ, 9844257760 9844257760 ಈ ನಂಬರ್ಗೆ ಕರೆ ಮಾಡಿದ್ರೆ ನಾನು ನಿಮ್ಗೆ ಎಲ್ಲ ಮಾಹಿತಿಯನ್ನು ಕೊಡ್ತೀನಿ. ನಿನ್ನ ನಾಟ ಕೂತಿದ್ಯಾಮ್ಮ? ಹಲೋ, ಇಲ್ಲ ಕರೆ ಕಟ್ ಆಗಿದೆ. ಓಕೆ, ತಾವು ಒಳ್ಳೆ ಕೆಲಸ ಮಾಡಿದ್ರಿ, ಈಗ ನಿಮ್ದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀರಿ, ನಾಳೆ ಅವರು ಭೇಟಿ ಆಗಬಹುದು ಅಂತ ನಿರೀಕ್ಷೆ ಮಾಡೋಣ. ಹೇಳಿ ಸರ್, ನಿಮ್ಮ ಕಾಲೇಜ್? ಅದೇ ಹೇಳ್ತಾ ಇದ್ದೆ ಸರ್, ಒಬ್ಬ ಪಾಲಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಒಂದು ಕಾಲೇಜು ಸಿಕ್ಬಿಟ್ರೆ ಒಳ್ಳೆ ಕಾಲೇಜು, ಅವರು ತಮ್ಮ ಜೀವನವನ್ನು ರೂಪಿಸಿಕೊಳ್ಬಹುದು ಅಂತ ನನ್ನ ಭಾವನೆ. ಅದಕ್ಕೆ ತಕ್ಕಂತೆ ಅದು ಹೇಗೆ ರೂಪಿಸಿಕೊಳ್ಬೇಕಂತ ಕೊಡುಗೆನ ನಾವು ನಮ್ಮ ಕಾಲೇಜ್ ಅಂತ ಬಿ ಎಲ್ ಡಿ ಇಂಜಿನಿಯರಿಂಗ್ ಕಾಲೇಜು ಎಲ್ಲ ರೀತಿಯಿಂದ ಅನುಕೂಲತೆಗಳನ್ನು ನಾವು ಮಾಡಿಕೊಡ್ತಾ ಇದ್ದೀವಿ ಸರ್. ಎದಕ್ಕಂತಂದ್ರೆ ನಮ್ಮಲ್ಲಿ ಇದ್ದಂತಹ ಬಿಲ್ಡಿಂಗು ಸುಸಜ್ಜಿತವಾದ ಕಟ್ಟಡ ಯಾವ ರೀತಿಯಿಂದ ಕಟ್ಟಡ ಇದೆಪ್ಪ ಅಂತಂದ್ರೆ ಅದಕ್ಕೆ ಬೇಕಂತ ಲ್ಯಾಬ್ಸ್ ಅನ್ರಿ, ವೆಲ್ ವೆಂಟಿಲೇಟೆಡ್ ಪ್ಲೇಸಸ್, ಹೈಲಿ ಕ್ವಾಲಿಫೈಡ್ ಸ್ಟಾಫ್. ಆಮೇಲೆ ಕ್ವಾಲಿಫೈಡ್ ಸ್ಟಾಫ್ ಅಂತ ನಾನು ಒಂದು ಮಾತು ಹೇಳಕ್ ಬರ್ತೇನೆ ಸರ್, ಎರಡು ರೀತಿಯಿಂದ ನಮ್ಮ ಸ್ಟಾಫಿಗೆ ನಾನು ಹೇಳಕ್ ಬರ್ತೇನೆ. ನಮ್ಮಲ್ಲಿ ಈಗ ಬಹಳ ಸತೆ ಗೋಲ್ಡ್ ಮೆಡಲಿಸ್ಟ್ ಫ್ರಮ್ ದ ಪಿಟಿಯು ಗೋಲ್ಡ್ ಮೆಡಲಿಸ್ಟ್ ಇದ್ದಾರೆ. ಆಮೇಲೆ ಲಾಸ್ಟ್ ಇಯರ್ ಅಲ್ಲಿ ಫಸ್ಟ್ ರ್ಯಾಂಕ್ ಗೋಲ್ಡ್ ಮೆಡಲಿಸ್ಟ್ ನಮ್ಮ ಕಡೆಯಿಂದ ಬಂದು ಹಸೀತಾ ಅಂತ ಇಕ್ಕೊಂಡು, ಆಮೇಲೆ ಅದರಿಂದ ಕುಚನೂರ್ ಅಂತ ಒಬ್ಬ ಹುಡುಗಿ ಬಂದ್ಲು, ಆಮೇಲೆ ದೇಸಾಯಿ ಅಂತ ಬಂದ್ಲು ಒಬ್ಬ ಹುಡುಗಿ. ಲಾಸ್ಟ್ ಟೂ ಇಯರ್ಸ್ ಅಲ್ಲಿ 3 ranks ನಮ್ಮ ಕಡೆ ಬಂದು, ಇದಕ್ಕೆ ಮೊದಲು ನಮ್ಮ ಕಡೆ ರ್ಯಾಂಕ್ ಸಿಕ್ಕಾಬಿಟ್ಟು ಬಂದಿದೆ ಸರ್. ಆಮೇಲೆ ಇನ್ನೊಂದು ಏನಪ್ಪಾ ಅಂದ್ರೆ ನಮ್ಮಲ್ಲಿ ಇದ್ದ ಕಲಿತ ವಿದ್ಯಾರ್ಥಿಗಳು 100 out of best ಆರ್ಕಿಟೆಕ್ಟ್ಸ್ ಇನ್ ಇಂಡಿಯಾದಲ್ಲಿ 3 ನಮ್ಮ ಅಲ್ಯೂಮಿನೀಸ್ ಇದ್ದಾರೆ ಇಂಡಿಯಾದಲ್ಲಿ ಇರತಕ್ಕಂತ. ಸೊ ಅದನ್ನ ನಾನು ಪ್ರೌಡ್ಲಿ ಹೇಳ್ಬಹುದು, ಇದು ರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಸರ್, ತುಂಬಾ ಹೆಮ್ಮೆ ಪಡೋಂತ ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸರ್. ಅಂತಾರಾಷ್ಟ್ರೀಯ ಫೀ ಸ್ಟ್ರಕ್ಚರ್ ಬಗ್ಗೆ ಏನಾದ್ರೂ ಹೇಳ್ತೀರಿ? ಇದೇನು ದುಬಾರಿನಾ ಇದು ಕೋರ್ಸ್ ಹೇಗೆ? ಆ ರೀತಿ ದುಬಾರಿ ಅಂತ ಏನ್ ಅನ್ಸಲ್ಲ ಸರ್ ಇದು, ಬಟ್ ಆದ್ರೆ ಒಂದ್ ಸ್ವಲ್ಪ ನಿಮಗೆ ಇದರಲ್ಲಿ ನೀವು ಇದನ್ನ ತಗೋಬೇಕಾಗತ್ತೆ ಸರ್, ತಿಂಗಳ ತಿಂಗಳ ನಿಮ್ಗೆ ಡ್ರಾಯಿಂಗ್ ಶೀಟ್ಸ್, ಪೆನ್ಸಿಲ್, ಆಮೇಲೆ ಇರೇಜರ್ಸ್, ಕಂಪಾಸ್ ಬಾಕ್ಸ್ ಇದೇ ತರ ಇದೆ. ಆತರ ಏನ್ ನಿಮಗೆ ಸಿಕ್ಕಾಪಟ್ಟಿ ಖರ್ಚಿಕ್ಕದ್ದು ದೊಡ್ಡ ದೊಡ್ಡ ಬುಕ್ಸ್ ತಗೋದು? ಆಮೇಲೆ ಈ ಇದನ್ನ ಆಲ್ದೋ ಇದು ಟೆಕ್ನಿಕಲ್ ಕೋರ್ಸ್ ಇದ್ರು ಇದರಲ್ಲಿ ಫಿಸಿಕ್ಸ್, ಮ್ಯಾಥಮೆಟಿಕ್ಸ್ ಮತ್ತೆ ಕೆಮಿಸ್ಟ್ರಿ ನಾವು ಓದಲ್ಲ ಸರ್, ಇದು ಟೆಕ್ನಿಕಲ್ ಕೋರ್ಸೇ, ಬಟ್ ಆದ್ರೆ ಸಬ್ಜೆಕ್ಟ್ ಆರ್ಕಿಟೆಕ್ಚರ್ ಇರಲ್ಲ. ತುಂಬಾ ಇಂಟ್ರೆಸ್ಟಿಂಗ್, ಗಣಿತದ ಬಗ್ಗೆ ಸ್ವಲ್ಪ ಕ್ವಶನ್ ಇರುತ್ತೆ, ಅದಕ್ಕೆ ಹೇಳ್ತಾ ಇದ್ದೇನೆ. ಮ್ಯಾಥ್ ಸಬ್ಜೆಕ್ಟ್ ಇಲ್ಲ, ಯಾವ ಹುಡುಗರಿಗೆ ಇದು ಗಣಿತ ಸ್ವಲ್ಪ ಕಬ್ಬಿಣದ ಅವರಿಗೆ ಇದು ಹೇಳಿ ಮಾಡಿಸಿದ ಕೋರ್ಸ್ ಅಂತೂ ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ. ಒಂದೇ ಒಂದು ಕರೆ ಇದೆ, ಬಹುಶಃ ಲಾಸ್ಟ್ ಅನ್ಸುತ್ತೆ ಯಾಕಂದ್ರೆ ಸಮಯ ಸರ್. ಹಲೋ ಹಲೋ ಹಲೋ, ಹೇಳಿ, ಯಾರು ಮಾತಾಡೋದು ಸರ್? ನಾನು ಅಮರನಾಥ್ ಅಂತ. ಅಮರನಾಥ್ ಅವ್ರ, ನಿಮ್ ಪ್ರಶ್ನೆ ಕೇಳಿ ಸರ್. ನನ್ನ ಪ್ರಶ್ನೆ ಏನು ಅಂತಂದ್ರೆ, ಸಿವಿಲ್ಗೆ ನಂತರ ಆರ್ಕಿಟೆಕ್ಚರ್ಗೆ ಇರೋದು ಏನ್ ಮೇನ್ಲಿ ಡಿಫ್ರೆನ್ಸ್? ಮಕ್ಳಿಗೆ ಈಗ ಹೊಸದಾಗಿ ಕಲಿಯೋ ಹುಡುಗರಿಗೆ ಅವ್ರಿಗೆ ಏನ್ ಡಿಫ್ರೆನ್ಸ್ ಇದೆ ಇದಕ್ಕೆ? ಮುಂದೆ ಜೀವನದಲ್ಲಿ ಅವರ ವೃತ್ತಿ ಜೀವನದಲ್ಲಿ ಏನೇನು ವಿಪುಲವಾದ ಬೇರೆ ಬೇರೆ ಅವಕಾಶಗಳು? ಅವರು ಯುಪಿಎಸ್ಸಿಗೆ ಹೋಗಬಹುದಾ? ಮುಂದೆ ಕೆಎಸ್ ಅಡ್ಮಿನಿಸ್ಟ್ರೇಷನ್ ಬೇರೆ ಬೇರೆ ಯುಪಿಎಸ್ಸಿಗೆ ಹೋಗಬಹುದು ಅಂತ ಕೇಳ್ತಿದ್ದೀನಿ. ಹೌದು ಸರ್, ಇದರಲ್ಲಿ ಎನಿ ಬ್ಯಾಚುಲರ್ಸ್ ಡಿಗ್ರಿ ನೀವು ಯುಪಿಎಸ್ಸಿಗೆ ಹೋಗಬಹುದು ಸರ್, ಏನು ಪ್ರಾಬ್ಲಮ್ ಇಲ್ಲ. ಆಮೇಲೆ ಇದಕ್ಕೆ ವಿಪುಲ ಅವಕಾಶಗಳು ಇದೆ ಸರ್. ಇದಕ್ಕೆ ನಿಮ್ಗೆ ಎಲ್ಲೆಲ್ಲಿ ಹೇಳ್ಬಹುದು ನಾನು ಹೋಗ್ತೀನಿ ನೋಡಿ ಸರ್. ಟೌನ್ ಪ್ಲಾನಿಂಗ್, ಅರ್ಬನ್ ಪ್ಲಾನರ್, ಆಮೇಲೆ ನಿಮ್ಗೆ ಇದು ಬಿಟ್ಟು ನಮ್ದು ಇಂಜಿನಿಯರಿಂಗ್ ಸರ್ವಿಸ್, ಡಿಫೆನ್ಸ್, ಪ್ಲಾನಿಂಗ್ ಕಮಿಷನ್, ಇದಕ್ಕೆ ವಿಪುಲವಾದ ಅವಕಾಶಗಳಿವೆ. ಆದ್ರೆ ಹೆಚ್ಚು ಜನ ಇದನ್ನ ಪ್ರೊಫೆಷನ್ ಆಗಿ ತಗೊಲಿಕ್ಕೆ ಬಯಸ್ತಾರೆ ಸರ್, ವಾಣಿಜ್ಯಕ್ಕೆ. ಯಾಕಂದ್ರೆ ಅದರಲ್ಲಿ ಅವ್ರಿಗೆ ಹೆಚ್ಚಿಗೆ ಅವಕಾಶಗಳಿದೆ, ಯಾಕಂದ್ರೆ ಜನ ಕಮ್ಮಿ ಇದಾರಲ್ಲ ಸರ್, ಬಿಲ್ಡಿಂಗ್ ಮಾಡಲೇ ಮಾಡೋರು ಕಮ್ಮಿ ಇದಾರೆ. ನಿಮ್ಗೆ ವಿಪುಲವಾದ ಅವಕಾಶಗಳು, ನೀವು ನಿಮ್ದೇ ಆದಂತ ಆಫೀಸ್ ಕಟ್ಟಿ ನಿಮ್ ಕಡೆನೆ 4 ಕೆಲಸ ಮಾಡೋ ಮುಂದಾಗೆ ನೀವ್ಯಾಕೆ ಹೋಗಿ ಬೇರೆ ಕಡೆ ಕೆಲಸ ಮಾಡೋ ಅವಶ್ಯಕತೆ ಬರುತ್ತೆ? ಇನ್ನೊಂದು ಹಲೋ, ಅವರು ಕೇಳ್ತಾ ಇದ್ರು ಸರ್ ಪೋಸ್ಟ್ ಗ್ರಾಜುಯೇಷನ್ ಯಾವ್ಯಾವಿದೆ ಅಂತ. ನಾನು ಅವ್ರಿಗೆ ಹೇಳ್ಬಿಡ್ತೀನಿ, ಪೋಸ್ಟ್ ಗ್ರಾಜುಯೇಷನ್ ಅಲ್ಲಿ ಸಸ್ಟೈನಬಲ್ ಆರ್ಕಿಟೆಕ್ಚರ್ ಅಂತಿದೆ, ಆಮೇಲೆ ಕ್ಲೈಮೆಟಾಲಜಿ ಇದೆ, ಆಮೇಲೆ ಜರ್ನಲಿಸಮ್ ಇದೆ, ಇಂಟೀರಿಯರ್ ಇದೆ, ಆಮೇಲೆ ಫ್ಯೂಚರಿಸ್ಟಿಕ್ ಲ್ಯಾಂಡ್ಸ್ಕೇಪ್, ಡಿಜಿಟಲ್ ಆರ್ಕಿಟೆಕ್ಚರ್ ಇದೆ, ಲ್ಯಾಂಡ್ಸ್ಕೇಪ್ ಇದೆ. ಇದಕ್ಕೆ ವಿಪುಲವಾದ ಅವಕಾಶಗಳಿದೆ ಸರ್. ಸರ್, 140 ಕೋಟಿ ಜನಸಂಖ್ಯೆ ಇದೆ ಸರ್ ಭಾರತದ್ದು. ಇಲ್ಲಿವರೆಗೆ ಲಾಸ್ಟ್ ಮಂತ್ ರಿಜಿಸ್ಟ್ರೇಷನ್
ಬರೀ 120,000 ಅಕ್ಕಿಸಿದ್ದಾರೆ ಸರ್. ಇಸ್ ವೆರಿ ಲೆಸ್ ನಂಬರ್, ಇನ್ನು ಅವಕಾಶ ಬಹಳ ಇದಾವೆ ಇದರಲ್ಲೇ ನಾವು ಕಂಡುಕೊಳ್ಬಹುದು. ಬೃಹದಾಕಾರವಾಗಿರ್ತಕ್ಕಂಥ ಅವಕಾಶ ಅವಕಾಶ ಬಹಳ ಇದೆ. ಡೆವಲಪಿಂಗ್ ಸರ್, ಇಂಡಿಯಾ ಇಸ್ ಡೆವಲಪಿಂಗ್ ಕಂಟ್ರಿ. ಇನ್ನೊಂದು ಕರೆ ಇದೆ ಸರ್ ನೋಡೋಣ. ಹಲೋ ಹಲೋ ಹಲೋ, ನಮಸ್ಕಾರ ಸರ್. ನಮಸ್ಕಾರ ಹೇಳಿ, ಯಾರು ಮಾತಾಡೋದು? ಏನ್ ಪತ್ತಾರ ಸರ್ ನಾನು? ಪತ್ತಾರ ನಮಸ್ಕಾರ ಸರ್. ಸರ್ ಸತೀಶ್ ಸರ್ ಬಹಳ ಒಳ್ಳೆ ಮಾಹಿತಿ ಕೊಟ್ಟಾರ ಸರ್. ಓಕೆ, ನನ್ ಒಂದೇ ಪ್ರಶ್ನೆ ಅದೇ, ಡಿಪ್ಲೊಮಾ ಹುಡುಗರ ಏನ್ ಚಾನ್ಸಸ್ ಮತ್ತ ನಿಮ್ದ ಬಿ ಎಸ್ ಒಳಗಡೆ ಏನ್ ಬರಾಕ್ ಚಾನ್ಸಸ್ ಐತಿ ಸರ್? ಏನ ಏನ್ ಮಾಡ್ಬೇಕಿತ್ತು ಅವ್ರ? ಓಕೆ, ಒಳ್ಳೆ ಒಳ್ಳೆ ಕ್ವಶನ್ ಅನ್ನ ಕೇಳಿದ್ರಿ ಸರ್. ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಇದಕ್ಕೆ ನಾವು ಲ್ಯಾಟ್ರಲ್ ಎಂಟ್ರಿ ಅಂತೀವಿ. ಡಿಪ್ಲೊಮಾ ವಿದ್ಯಾರ್ಥಿಗಳು ತಮ್ಮ 3 ವರ್ಷದ ಸಿವಿಲ್ ಅನ್ನು ಮುಗಿಸಿದವರಿಗೆ ನೀವು ಅವರು ನಮ್ಮ ಆರ್ಕಿಟೆಕ್ಚರ್ ಜಾಯಿನ್ ಆಗಬಹುದು. ಸಿವಿಲ್ ಮತ್ತೆ ಆರ್ಕಿಟೆಕ್ಚರ್ ಎರಡು, ಡಿಪ್ಲೊಮಾ ಮತ್ತೆ ಸಿವಿಲ್ ಮತ್ತೆ ಆರ್ಕಿಟೆಕ್ಚರ್ ಮುಗಿಸಿದವರು ಡೈರೆಕ್ಟ್ಲಿ ನಮ್ಮ ಕೋರ್ಸ್ ಹೋಗಬಹುದು. ಬಟ್ ಅವರು ನಾಟ ಮಾತ್ರ ಪಾಸ್ ಆಗಲೇಬೇಕು ಸರ್. ನಾಟ ಇಸ್ ದ ನಮಗೆ, ನೀ ಯಾರೇ ಬರಲಿ ನಾಟ ಪಾಸ್ ಆಗಲೇ ಬರಬೇಕು. ಸಿಇಟಿ ಪಾಸ್ ಆದ್ರೆ, ನೀಟ್ ಪಾಸ್ ಆದ್ರೆ ನಮಗೆ ಏನು ನಮಗೆ ಇದನ್ನಿಲ್ಲ, ಉಪಯೋಗ ಇಲ್ಲ. ನಾಟ ಪಾಸ್ ಆದ್ರೆ, ನ್ಯಾಷನಲ್ ಆಪ್ಟಿಟ್ಯೂಡ್ ಟೆಸ್ಟ್ ಫಾರ್ ಆರ್ಕಿಟೆಕ್ಟ್ ಇನ್ ಆರ್ಕಿಟೆಕ್ಚರ್ ಪಾಸ್ ಆದ್ರೆ ಮಾತ್ರ ಇವರು ಈ ಕೋರ್ಸ್ ಗೆ ಎಲಿಜಿಬಿಲಿಟಿ ಇರ್ತಾರೆ. ಕೌಶಲ್ಯ ಆಧಾರಿತ ಕೋರ್ಸ್ ಅದು. ಹಾ ಸರ್, ನಮ್ಮ ನೀವು ಕಾಲೇಜಿಗೆ ಬನ್ನಿ ಸರ್, ಬಿಎಲ್ಡಿ ಇಂಜಿನಿಯರಿಂಗ್ ಕಾಲೇಜ್ ಆರ್ಕಿಟೆಕ್ಚರ್ ಡಿಪಾರ್ಟ್ಮೆಂಟ್ ಅಂತ ಬನ್ನಿ ಸರ್. ಸೊ ಸತೀಶ್ ನಡೀನ್ಮನ್ ಅಂತ ನೀವು ಎಚ್ ಓ ಡಿ ಅಂತ ಕೇಳಿದ್ರಪ್ಪ ಅಂತಂದ್ರೆ ಬೇಕಾದ ನಮ್ ಕಡೆ ಎಲ್ಲಾ ರೀತಿಯಿಂದ ಕೋಚಿಂಗ್ ಗಳನ್ನ ನಾವು ಕೊಡ್ತಾ ಇದೀವಿ ಸರ್ ಹುಡುಗರಿಗೆ. ಅವರಿಗೆ ಬೇಸಿಕ್ ಕೋಚಿಂಗ್ ಏನ್ ಪಾಸ್ ಆಗ್ಲಿಕ್ಕೆ ಎಷ್ಟು ಬೇಕು ನಾವು ಎಲ್ಲಾ ಕೋಚಿಂಗ್ ಅನ್ನ ನಾವು ಕೊಡ್ತಾ ಇದೀವಿ ಅವರಿಗೆ. ಯಾವ ಎಲ್ಲ ರೀತಿಯಿಂದ ಕೋಚಿಂಗ್ ಅನ್ನ ಕೊಡ್ತಾರೆ? ವಿದ್ಯಾರ್ಥಿ ಬಹಳ ಹೆದರಿಕೆ ಮಾಡ್ತಾರೆ, ಯಾಕೆ ಇದೇ ಬರ್ತಾರೆ? ಇಲ್ಲ ಇಲ್ಲ, ನೀವು ನೋಡಿ ಇದ್ರಲ್ಲಿ ನಾನು ನಿಮ್ ಮೊದಲೇ ಹೇಳ್ಬಿಟ್ಟಿದೀನಿ, ಗಣಿತ ವಿಜ್ಞಾನ ಫಿಸಿಕ್ಸ್ ಇವು ಯಾವುದು ನಿಮಗೆ ಬಹಳ ಹೆದರುವಂತಹ ಸಬ್ಜೆಕ್ಟ್ಗಳು, ನಿಮಗೆ ಇದು ಡಿಫಿಕಲ್ಟ್ ಆಗಿದ್ರೆಪ್ಪ ಅಂದ್ರೆ ಆರ್ಕಿಟೆಕ್ಚರ್, ಆಲ್ದೋ ಇಟ್ ಈಸ್ ಅ ಟೆಕ್ನಿಕಲ್ ಕೋರ್ಸ್, ಈ ಸಬ್ಜೆಕ್ಟ್ಗಳಲ್ಲ. ಮತ್ತೆ ಈ ಸಬ್ಜೆಕ್ಟ್ ಬಿಟ್ಟು ಏನಿರುತ್ತೆ ಅಂದ್ರೆ ನಿಮ್ಮಲ್ಲಿ ಕ್ರಿಯೇಟಿವಿಟಿ ಅಂತ ಇರುತ್ತಲ್ಲ, ಒಂದು ಡ್ರಾಯಿಂಗ್ ಇರುತ್ತೆ, ನಿಮ್ಮಲ್ಲಿ ಸ್ಕೆಚಿಂಗ್ ಇರುತ್ತೆ, ಒಂದು ಫ್ಯಾಷನ್ ಟೆಕ್ನಾಲಜಿದು ಒಂದು ಐಡಿಯಾ ಇರುತ್ತೆ, ನೀವು ಬೈಕ್ ಮಾಡಿಫೈ ಮಾಡ್ತೀರಾ, ನಿಮ್ ಪೇಂಟಿಂಗ್ ಮಾಡ್ತೀರಾ, ನಿಮ್ಮಲ್ಲಿ ಒಂದು ಕಲೆ ಇದೆ. ಆ ಕಲೆ ನಿಮ್ಮಲ್ಲಿ ಒಂದು ಸ್ವಲ್ಪ ಇತ್ತಪ್ಪ ಅಂದ್ರು ಅದನ್ನ ಬೃಹದಾಕಾರವಾಗಿ ಬೆಳೆಸ್ತಕ್ಕಂಥ ಜವಾಬ್ದಾರಿಯನ್ನ ಬಿಎಲ್ಡಿ ಡಿಪಾರ್ಟ್ಮೆಂಟ್ ಆಫ್ ಆರ್ಕಿಟೆಕ್ಚರ್ ತಗೋತ್ತೆ. ನಿಮ್ಮಲ್ಲಿ ಒಂದು ಸ್ವಲ್ಪ ಕಲೆ ಇದ್ರೆ ಸಾಕು. ಯಾವ ಸರ್? ಸರ್ಕಾರಿ ಕೆಲಸಕ್ಕೂ ಕೂಡ ಸರ್, ಸರ್ಕಾರಿ ಕೆಲಸಗಳಿಗೂ ತುಂಬಾ ಇದೆ ಸರ್. ಟೌನ್ ಪ್ಲಾನಿಂಗ್ ಆಫೀಸರ್ ಆಗ್ಬಹುದು ಸರ್, ಅರ್ಬನ್ ಪ್ಲಾನರ್ ಆಗ್ಬಹುದು, ಡೆಪ್ಯೂಟಿ ಅರ್ಬನ್, ನಿಮಗೆ ವಿಪುಲವಾದಂತಹ ಅವಕಾಶಗಳು ಇದೆ ಸರ್, ಇದರಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ ಸರ್. ಹೆಚ್ಚಿನ ಮಾಹಿತಿಗಾಗಿ ನಂಬರ್ ಕೊಡಿ ಅವರಿಗೆ ಸರ್. ಹೆಚ್ಚಿನ ಮಾಹಿತಿಗಾಗಿ ನಾನು ಆಲ್ರೆಡಿ 3 ನಂಬರ್ಗಳನ್ನು ಕೊಡ್ತೀನಿ ಸರ್, ಯಾಕಂದ್ರೆ ನಾನು ಹತ್ತಿಲ್ಲಪ್ಪ ಅಂತಂದ್ರೆ ಇನ್ನೊಂದು ನಂಬರ್ ಬರ್ಕೋಬಹುದು ಸರ್. 8073 8073 844024. ಓಕೆ ಸರ್, ಇನ್ನೊಂದು ನಂಬರ್ ಸರ್, 7411 7411 5200 59. ಆಯ್ತು ಸತೀಶ್ ನಡುವಿನ ಮನೆಯವರೇ ಹಾಗೂ ರವೀಂದ್ರ ಬಿ ಜಮ್ಮನ್ಕಟ್ಟಿಯವರೇ, ಇಷ್ಟೊತ್ತು ಈ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆರ್ಕಿಟೆಕ್ಚರ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಾವು ಮಾಡಿಕೊಟ್ರಿ. ಅದಕ್ಕಾಗಿ ನಿಮಗೆ ನಮ್ಮೆಲ್ಲ ಕೇಳುಗರ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ತಮಗೂ ನಮಸ್ಕಾರ ಸರ್.